ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬನ್ಸಿ ರವೆಯಲ್ಲಿ ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ, ಬನ್ನಿ. ಫಸ್ಟು ಒಂದು ಕಡಾಯಿನ ಬಿಸಿಗಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಆಯಿಲ್ನ ಹಾಕ್ತಾಯಿದ್ದೀನಿ. ಉಪ್ಪಿಟ್ಟಿಗೆ ಸ್ವಲ್ಪ ಅಂದರೆ ಒಂದು 2-3 ಸ್ಪೂನ್ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಆಯಿಲ್ನ. ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ಓಕೆ ಫ್ರೆಂಡ್ಸ್, ನೋಡಿ ಇದು ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹುರಿದಿರೋ ರವೆ ಚೆನ್ನಾಗಿ ಒಂದು 15-20 ನಿಮಿಷ ನಾರ್ಮಲಾಗಿ ಯಾವ ರೀತಿ ಹುರಿತಿರೋ ರವೆನ ಆ ರೀತಿ ಹುರಿದಿಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಆಯಿಲ್ ಬಿಸಿಯಾಗಿದೆ. ನಾನಿವಾಗ ಇದಕ್ಕೆ ಸಾಸಿವೆ, ಸ್ಪೂನ್, ಜೀರಿಗೆ, ಸ್ವಲ್ಪ ಕಡಲೆಬೇಳೆನ ಹಾಕ್ತಾಯಿದ್ದೀನಿ, ಮತ್ತು 1 ಸ್ಪೂನ್ ಉದ್ದಿನ ಬೇಳೆ, ಸೀಸನ್ ಆಗಿರೋದ್ರಿಂದ ಅವರೆಕಾಳು ಕೊಟ್ಟು ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ. ಕರಿಬೇಸೊಪ್ಪು ತೋರಿಸ್ತಾಯಿಲ್ಲ, ಗ್ರೀನ್ ಚಿಲ್ಲಿ, ಒಂದು 2 ಈರುಳ್ಳಿ, ಓಕೆ ಫ್ರೆಂಡ್ಸ್ ನೋಡಿ ಇವಾಗ ಅರ್ಧಂಬರ್ಧ ಈರುಳ್ಳಿ ಫ್ರೈ ಆಗಿದೆ. ಇನ್ನು ಅವರೆಕಾಳೆಲ್ಲ ಸ್ವಲ್ಪ ಎಣ್ಣೆ ಮೇಲೆ ಫ್ರೈ ಆಗಲಿ ಅಂದ್ಬಿಟ್ಟು ಇವಾಗ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಹೆಚ್ಚಿನ ನೀಟಾಗಿದೆ, ಆಯಿಲೆಲ್ಲ ಫ್ರೈ ಆಗಲಿ, ನಮಗೆ ಬೇಗ ಬೇಯೋದಿಲ್ಲ ಗೊತ್ತು. ನಿಮ್ಮನ್ನು ಬೆಂದಿದ ಒಗ್ಗರಣೆ ಮೇಲೆ ಹಂಗಾಗಿ ಇದಕ್ಕೆ ಟೊಮಾಟನು ಹಾಕ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಬಿಸಿನ ಕಾಯಿ ಕೊಟ್ಕೊಂಡಿದ್ದೀನಿ. ನಾನು ನಿಮ್ಗೆ ಇಷ್ಟೇ ಕಷ್ಟ ಮಾಡ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಸೇರುವೆಗೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೇ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಇದು ಬೇಯ್ತಾ ಇದೆ. ಇನ್ನು ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚೆನ್ನಾಗಿ ಎಣ್ಣೆದಲ್ಲಿ ಬೇಯಲಿ ಅಂತ ಇವಾಗಲೇ ಹಾಕಿದ್ದೀನಿ. ಅಂತ ಅರ್ಧ ಹೋಳು ನಿಂಬೆಹಣ್ಣು ಕೂಡ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಬೇಯಲಿ. ತೆಂಗಿನಕಾಯಿ ಯಾಕಂದ್ರೆ ಚೆನ್ನಾಗಿರ್ತದೆ, ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟೆ.
ಫ್ರೆಂಡ್ಸ್ ನೋಡಿ ಗಹಿರಾಗಿದೆ ನಮ್ಮ ಸ್ವಲ್ಪ ಸ್ವಲ್ಪನೇ ಬನ್ಸಿ ರವೆನ ಅದೇನು ಗಂಟಾಗಲ್ಲ ಸ್ವಲ್ಪ ನೀರು ಜಾಸ್ತಿನೇ ಇರಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಇದನ್ನು ಸಿಮ್ಮರ್ ಇಟ್ಬಿಟ್ಟು ಬೇರೆ ನಿಮಿಷ ಇದು ಒಂದು 10 ನಿಮಿಷ ಚೆನ್ನಾಗಿ ಬೇಯ್ಕೋಬೇಕು ಸಣ್ಣ ರವೆ ಥರ ಅಲ್ಲ ಇದು